ಎಲ್ಲರಿಗೂ ನಮಸ್ಕಾರ. ನಾನು ರತ್ನಮಾಲಾ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಭಾಗ, ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾವಿಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪಿಕಾಂ 4ನೇ ಸೆಮಿಸ್ಟರ್ ಅವಶ್ಯಕ ಕನ್ನಡ ಪಠ್ಯಕ್ರಮದಲ್ಲಿ ಕೊಟ್ಟಿರುವ 3ನೇ ಘಟಕ ಸಾವು. ಈ ಘಟಕದ ಅಡಿಯಲ್ಲಿ ಬರುವಂತಹ ಒಂದು ಕವನ ನನ್ನ ದೇಹದ ಬೂದಿ. ಈ ಕವನವನ್ನು ಬರೆದವರು ಕವಿ ದಿನಕರ ದೇಸಾಯಿಯವರು. ಈ ಕವನದ ಕುರಿತು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನನ್ನ ದೇಹದ ಬೂದಿ ಕವನದ ಕರ್ತೃವಾದಂತಹ ಕವಿ ದಿನಕರ ದೇಸಾಯಿಯವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಕವಿ ದಿನಕರ ದೇಸಾಯಿಯವರು ಕ್ರಿಸ್ತಶಕ 1909ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ದತ್ತಾತ್ರೇಯ ದೇಸಾಯಿ, ತಾಯಿ ಅಂಬಿಕಾ. ಇವರ ಗುರುಗಳು ಬಿಎಂಶ್ರೀ, ವಿ ಸೀತಾರಾಮಯ್ಯನವರು ಹಾಗೂ ಟಿಎಸ್ ವೆಂಕಣ್ಣಯ್ಯನವರು. ಬಿಎಂಶ್ರೀ ಇವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಕನ್ನಡ ಸಾಹಿತ್ಯಕ್ಕೆ ಹೊಸ ರೂಪವನ್ನು ನೀಡಿದ ನವೋದಯ ಪ್ರವರ್ತಕ ಎಂಬುದಾಗಿ ಬಿಎಂ ಶ್ರೀಕಂಠಯ್ಯನವರನ್ನು ಕರೆಯುತ್ತಾರೆ. ಬಿಎಂ ಶ್ರೀಕಂಠಯ್ಯನವರ ಕಾವ್ಯನಾಮ ಶ್ರೀ. ಇವರನ್ನು ಕನ್ನಡದ ಕಣ್ಮ ಎಂಬುದಾಗಿಯೂ ಕರೆಯುತ್ತಾರೆ. ಇವರ ಒಂದು ಅಭಿನಂದನಾ ಗ್ರಂಥ ಸಂಭಾವನೆ, ಬಿಎಂ ಶ್ರೀಕಂಠಯ್ಯನವರ ಒಂದು ಅಭಿನಂದನಾ ಗ್ರಂಥದ ಹೆಸರು ಸಂಭಾವನೆ. ಇನ್ನೊಬ್ಬರು ಗುರುಗಳು ವಿ ಸೀತಾರಾಮಯ್ಯ. ವಿ ಸೀತಾರಾಮಯ್ಯನವರು ಅನೇಕ ಕವನ, ಲಲಿತ ಪ್ರಬಂಧ, ನಾಟಕಗಳನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ್ದಾರೆ. ಅರಳು ಬರಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪಿ ಸೀತಾರಾಮಯ್ಯನವರ ಅರಳು ಬರಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಲಭಿಸಿದೆ. ಇನ್ನೊಬ್ಬರು ಗುರುಗಳು ಟಿಎಸ್ ವೆಂಕಣ್ಣಯ್ಯನವರು. ಟಿಎಸ್ ವೆಂಕಣ್ಣಯ್ಯನವರ ಪೂರ್ಣ ಹೆಸರು ತಳುಕಿನ ಸುಬ್ಬಣ್ಣ ವೆಂಕಣ್ಣಯ್ಯ. ಟಿಎಸ್ ವೆಂಕಣ್ಣಯ್ಯನವರು ಕನ್ನಡದ ಮೊದಲ ಪ್ರಾಧ್ಯಾಪಕರು. ಟಿಎಸ್ ವೆಂಕಣ್ಣಯ್ಯ ಮತ್ತು ಎಆರ್ ಕೃಷ್ಣಶಾಸ್ತ್ರಿ ಇವರನ್ನು ಆಧುನಿಕ ಕನ್ನಡ ಸಾಹಿತ್ಯದ ಅಶ್ವಿನಿ ಕುಮಾರರೆಂದೇ ಕರೆಯುತ್ತಾರೆ. ಟಿಎಸ್ ವೆಂಕಣ್ಣಯ್ಯನವರು ಪ್ರಾರಂಭಿಸಿದ ಕನ್ನಡ ಎಂಎ ತರಗತಿಯ ಮೊದಲ ಬ್ಯಾಚ್ನಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಸಹ ಇದ್ರು. ಒಟ್ಟಿನಲ್ಲಿ ಬಿಎಂ ಶ್ರೀಕಂಠಯ್ಯನವರು, ವಿ ಸೀತಾರಾಮಯ್ಯನವರು ಹಾಗೂ ಟಿಎಸ್ ವೆಂಕಣ್ಣಯ್ಯನವರಂತಹ ಮೇರು ಪ್ರತಿಭೆ ಉಳ್ಳಂತಹ ಸಾಹಿತಿಗಳು ದಿನಕರ ದೇಸಾಯಿಯವರ ಗುರುಗಳಾಗಿದ್ದರು. ದಿನಕರ ದೇಸಾಯಿಯವರು ಸಣ್ಣ ವಯಸ್ಸಿನಲ್ಲಿಯೇ ತಮ್ಮ ತಾಯಿಯನ್ನು ಕಳೆದುಕೊಂಡರು. ಆಗ ಹೆಚ್ಚು ಹೊತ್ತು ಪ್ರಕೃತಿಯ ಮಡಿಲಲ್ಲಿಯೇ ಕಾಲ ಕಳೆದರು. ದಿನಕರ ದೇಸಾಯಿಯವರು ತಮ್ಮ ತಾಯಿಯನ್ನು ಕಳೆದುಕೊಂಡ ನಂತರ ತಮ್ಮ ಹೆಚ್ಚಿನ ಸಮಯವನ್ನು ಪ್ರಕೃತಿಯ ಮಡಿಲಲ್ಲಿಯೇ ಕಾಲ ಕಳೆದರಿಂದ ಸಣ್ಣ ವಯಸ್ಸಿನಲ್ಲಿ ಕಾವ್ಯ ಅವರನ್ನು ಅಪ್ಪಿಕೊಂಡಿತ್ತು. ರಂಗರಾವ್ ಹಿರೇಕೆರೂರ್ ಎಂಬ ಪಂಡಿತರ ಮಾರ್ಗದರ್ಶನದಲ್ಲಿ ದಿನಕರರು ವಿವಿಧ ಛಂದಸ್ಸುಗಳಲ್ಲಿ ಕಾವ್ಯ ರಚಿಸುವುದನ್ನು ಕಲಿತರು. ಚೌಪದಿ ಅವರಿಗೆ ಪ್ರಿಯವಾದ ಕಾವ್ಯ ರಚನಾ ಛಂದಸ್ಸಾಗಿತ್ತು. ಚೌಪದಿ ಅಂತ ಹೇಳಿದ್ರೆ 4 ಸಾಲಿನ ಪದ್ಯ. ಚೌಪದಿ ಅವರಿಗೆ ಪ್ರಿಯವಾದ ಕಾವ್ಯ ರಚನಾ ಛಂದಸ್ಸಾಗಿತ್ತು. ಬಿಎಂ ಶ್ರೀಕಂಠಯ್ಯ, ವಿ ಸೀತಾರಾಮಯ್ಯ ಹಾಗೂ ಟಿಎಸ್ ವೆಂಕಣ್ಣಯ್ಯನವರು ಈ ಮೊದಲೇ ತಿಳಿಸಿದ ಹಾಗೆ ದಿನಕರ ದೇಸಾಯಿಯವರ ಗುರುಗಳಲ್ಲಿ ಪ್ರಮುಖರಾದವರು. ಕವಿ ದಿನಕರ ದೇಸಾಯಿಯವರು ಉತ್ತಮ ಕಾರ್ಮಿಕ ಸಂಘಟಕರಾಗಿದ್ದರು. ಮುಂಬಯಿಯ ಭಾರತ ಸೇವಕ ಸಮಾಜದ ಸದಸ್ಯರಾಗಿದ್ದರು.
ಗೋಕಾಕ್ ಹತ್ತಿಗಿರಣಿಯ ಕಾರ್ಮಿಕರ ಹೋರಾಟದಲ್ಲಿ ಪಾಲ್ಗೊಂಡರು. ಉತ್ತರ ಕನ್ನಡ ಜಿಲ್ಲೆಯ ರೈತರನ್ನು ಸಂಘಟಿಸಿದರು. ಉಳುವವನೇ ಭೂಮಿಯ ಒಡೆಯ ತತ್ವವನ್ನು ಸಾರಿ ಎತ್ತಿ ಹಿಡಿದರು. ಇದರಿಂದ ಬ್ರಿಟಿಷರ ಕೋಪಕ್ಕೆ ಗುರಿಯಾಗಿ ಬ್ರಿಟಿಷ್ ಸರ್ಕಾರ ಅವರಿಗೆ 5 ವರ್ಷ ಗಡಿಪಾರಿನ ಶಿಕ್ಷೆಯನ್ನು ವಿಧಿಸಿತ್ತು. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ದೇಸಾಯಿಯವರ ಕೊಡುಗೆ ಅಪಾರವಾದುದು. ಅನೇಕ ಕವನ ಸಂಕಲನಗಳನ್ನು, ಚುಟುಕಗಳನ್ನು, ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಹೂಗೊಂಚಲು, ತರುಣರ ದಸರೆ, ಕಡಲ ಕನ್ನಡ ಪ್ರಮುಖ ಕವನ ಸಂಗ್ರಹಗಳಾಗಿದ್ದು ಶಿಶು ಗೀತೆಗಳನ್ನು ಸಹ ಬರೆದಿದ್ದಾರೆ. ಶಿಶು ಗೀತೆಗಳು ಅಂದ ಮಾತ್ರಕ್ಕೆ ನಮಗೆ ದಿನಕರ ದೇಸಾಯಿಯವರ ಚಿಕ್ ಚಿಕ್ ಗೆಳೆಯ ಚಿಕ್ ಚಿಕ್ ಕವನ ನಮಗೆ ನೆನಪಿಗೆ ಬರ್ತದೆ. ಈ ಚಿಕ್ ಚಿಕ್ ಗೆಳೆಯ ಚಿಕ್ ಚಿಕ್ ಕವನದಲ್ಲಿ ಆ ಬರುವಂತಹ ಸಾಲುಗಳನ್ನು ಗಮನಿಸಿ ಮಕ್ಕಳೇ. ಗಂಟೆಯ ನೆಂಟನೆ ಓಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ, ವೇಳೆಯ ತಿಳಿಯಲು ನೀನಾಧಾರ, ಚಿಕ್ ಚಿಕ್ ಗೆಳೆಯ ಚಿಕ್ ಚಿಕ್ ಚಿಕ್. ಈ ಕವನ ಮಕ್ಕಳನ್ನು ಬಹಳ ಮೆಚ್ಚುಗೆಗೆ ಒಳಪಡಿಸಿದಂತಹ ಕವನ. ಹಾಗಾಗಿ ದಿನಕರ ದೇಸಾಯಿಯವರ ಶಿಶುಗೀತೆ ಅಂತ ಹೇಳಿದ ತಕ್ಷಣ ಗಡಿಯಾರದ ಕುರಿತು ದಿನಕರ ದೇಸಾಯಿಯವರು ಬರೆದಂತಹ ಚಿಕ್ ಚಿಕ್ ಗೆಳೆಯ ಚಿಕ್ ಚಿಕ್ ಕವನ ಎಲ್ಲರ ನೆನಪಿಗೆ ಬರುವಂತಹ ಒಂದು ಜನಪ್ರಿಯವಾದಂತಹ ಒಂದು ಕವನವಾಗಿದೆ. ಇವರು ಬರೆದಂತಹ ಪ್ರವಾಸ ಕಥನದ ಹೆಸರು ನಾಕಂಡ ಪಡುವಣ. ಜನಸೇವಕ ಎಂಬ ಪತ್ರಿಕೆಯ ಮೂಲಕ ಜನರಿಗೆ ದೇಸಾಯಿಯವರು ಅರಿವನ್ನು ಮೂಡಿಸಿದರು. ದಿನಕರ ದೇಸಾಯಿಯವರನ್ನು ಕನ್ನಡ ಸಾಹಿತ್ಯ ಲೋಕ ಗುರುತಿಸಿದ್ದು ಅವರು ಬರೆದ ಚುಟುಕಗಳಿಂದ. ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾದ ದೀನ ದಲಿತ ದೇವ ಬಡವ ಎಂಬ ಕವಿತೆ ಬಹಳ ಪ್ರಸಿದ್ಧಿಯನ್ನು ಪಡೆಯಿತು. ಕನ್ನಡ ಸಾಹಿತ್ಯ ಲೋಕ ಇವರಿಗೆ ಚುಟುಕುಗಳ ಬ್ರಹ್ಮ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ಶೈಕ್ಷಣಿಕ ಕ್ಷೇತ್ರಕ್ಕೆ ದೇಸಾಯಿಯವರ ಕೊಡುಗೆ ಅಪಾರವಾದುದು. ಗ್ರಾಮೀಣ ಪ್ರದೇಶದಲ್ಲಿ ಶಾಲಾ ಸೌಲಭ್ಯಗಳು ಉತ್ತರ ಕನ್ನಡ ಜಿಲ್ಲೆಯ ಮಕ್ಕಳ ಪಾಲಿಗೆ ಗಗನಕುಸುಮವಾಗಿದ್ದ ಸಂದರ್ಭದಲ್ಲಿ ದಿನಕರ ದೇಸಾಯಿಯವರು ಕೆನರಾ ವೆಲ್ಫೇರ್ ಸೊಸೈಟಿ ಎಂಬ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಸುಮಾರು 27 ಜನತಾ ವಿದ್ಯಾಲಯಗಳನ್ನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಮಕ್ಕಳಿಗಾಗಿ ಜಿಲ್ಲೆಯ ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾರಂಭಿಸಿದರು. ಅಂಕೋಲದಲ್ಲಿ ಒಂದು ಗೋಕಲೆ ಸೆಂಟಿನರಿ ಕಾಲೇಜನ್ನು ಪ್ರಾರಂಭಿಸಿದರು. ಜನನದಿಂದ ಮರಣದ ತನಕ ಬಡತನದಲ್ಲೇ ಬದುಕಿದವರು. ತನ್ನ ಬದುಕು ಹಾಗೂ ಸಾವು ಎರಡರಿಂದಲೂ ಈ ಜಗತ್ತಿಗೆ ಉಪಯೋಗವಾಗಬೇಕು ಎಂಬ ತೀವ್ರ ಕಳಕಳಿಯನ್ನು ನಾವು ಅವರ ಕವನಗಳಲ್ಲಿ ಕಾಣಬಹುದು. ಇಂತಹ ದಿನಕರ ದೇಸಾಯಿಯವರು ಚುಟುಕುಗಳ ಬ್ರಹ್ಮ. ಇವರು ನವೆಂಬರ್ 6, 1982 ಮರಣ ಹೊಂದಿದರು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ಕವಿ ದಿನಕರ ದೇಸಾಯಿಯವರ ಪರಿಚಯ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಅವರು ಬರೆದಂತಹ ಕವನ ನನ್ನ ದೇಹದ ಬೂದಿ, ಇದರ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ.